ಭೂಮಾಡಿಯಲ್ಲಿ ಕರ್ಕೊಂಡು ಹೋಗ್ತೀಯಾ? ಭೂ ಮಾಡ್ಕೊಂಡು ಮಲ್ಲೇಶ್ವರಮ್ಮ ಕರ್ಕೊಂಡು ಹೋಗ್ತಾಳ ನಮ್ಮ ಅದೃಷ್ಟಿ ಇವಾಗ. ನಾನು ಸಂಹಿತಾ. ನಿನ್ನ ಹೆಸರು ಹೇಳಪ್ಪೆ? ಮಳೆ ಬರ್ತಾ ಇದೆ ಜೋರಾಗಿ, ಅದಕ್ಕೆ ಅದೃಷ್ಟಿ ತೋರಿಸ್ತಾ ಇದ್ದಾಳೆ. ಮಳೆ ತೋರಿಸ್ರಿ ಅಂತ ತೋರಿಸ್ತಾ ಇದ್ದಾಳೆ. ಮೂವ್ ಆಗ್ತಿ ಮಲ್ಲೇಶ್ವರಂ ಹೋಗೋಣ ಅಂತ ಹೊರಟ್ವಿ, ನೋಡಿದ್ರೆ ಜೋರ್ ಮಳೆ ಬರ್ತಿದೆ. ಏನ್ ಮಾಡೋದು ಕ್ರಿಶ್? ಮಳೆ ಅಂದ್ರೆ ತುಂಬಾ ಜೋರ್ ಮಳೆ ಬರ್ತಿದೆ ವಿಜಯನಗರ ಅಂತೂ. ಮಲ್ಲೇಶ್ವರಂ ಬರ್ತಾ ಇರ್ಬೋದು, ಗೊತ್ತಿಲ್ಲ, ನೋಡೋಣ. ಹೋಗ್ತಾ 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 ನೋಡೋಣ. ಅಲ್ಲಿ ಸಿಗುವ. ಬಾಯ್ 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 ಮೇಡಮ್. ಬಾಯ್ 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 ಬಾಯ್. ವಾ, ಏನು ಮಳೆ ಹೊಡಿತಾ ಇದೆ ಅಂದ್ರೆ. ಎಂತ ಮಾಡುದು ಈಗ, ಮಳೆ ಬರ್ತಾ ಇದೆ ಜೋರು. ಮನೆಯಲ್ಲಿ ಇದ್ದಿದ್ರೆ ಹಲಸಿನಕಾಯಿ ಹಪ್ಪಳ ಬಿಸಿ ಬಿಸಿ ಕಾಯಿಸ್ಬಿಟ್ಟು ತಿನ್ಕೊಂಡು ಅದ್ರ ಮೂವಿ ಗಿವಿ ನೋಡ್ಬೋದು. ಮೊನ್ನೆ ಅತ್ತೆ ಊರಿಂದ ಏನು ಹಲಸಿನಕಾಯಿ ಹಪ್ಪಳ ಅದೆಲ್ಲ ಕಳಿಸಿದ್ರು. ಅದು ನನ್ನ ಶಾರ್ಟ್ಸ್ ಅಲ್ಲಿ ಹಾಕಿದ್ದೆ, ಹಲಸಿನಕಾಯಿ ಹಪ್ಪಳನ ಸುಡೋದು ಹೆಂಗೆ ಅಂತ. ಅದು ಕಾಯಿಸ್ಲೋಬೋದು, ಸುಡ್ಲೋಬೋದು. ಅಯ್ಯಪ್ಪ, ನಮ್ಮ ಅನಿಸ್ತೀಲಿ ಕಾರ್ತಾರ, ಅದಕ್ಕೆ ಭಯ. ಇರು, ಕೊಡ್ತೀನಿ ನಾನು ಟಿಶ್ಯೂ. ನಾನು ಅವತ್ತು ಸುಟ್ಟಿದ್ದು ಹಾಕಿದ್ದೆ, ಶ್ವಾಸ ಕುತ್ತು ಮೇಲ್ ಕುಚ್ಚಿ. ಇದು ಮಳೆ ಬರ್ತಿರೋ ಫೋರ್ಸ್ ನೋಡಿದ್ರೆ ನಿಲ್ಲೋಂಗ್ ಏನ್ ಕಾಣಿಸಲ್ಲ. ಸೊ ಹಿಂಗಾಗಿ ತಗೊಂಡು ಮನೆಗೋಗೋದು ಬೆಸ್ಟ್ ಅನ್ಸುತ್ತೆ. ಈ ಟೈಮಲ್ಲ ನಾವು ಮಲ್ಲೇಶ್ವರಂ ಹೊರಟ್ವಲ್ಲ. ಇಷ್ಟ ಬರ್ಲಿಲ್ಲ ಮಲ್ಲೇಶ್ವರಂ ಹೋಗ್ಲಿಕ್ಕೆ. ಮೆಟ್ರೋ ಸಖತ್ ಆಗಿರುತ್ತೆ ಅಂದ್ರೆ. ನಮಗೆ ವಿಜಯನಗರದಿಂದ ಡೈರೆಕ್ಟ್ ಮೆಟ್ರೋ ಇಲ್ಲ ಮಲ್ಲೇಶ್ವರಂಗೆ. ನಾವು ಮೆಜೆಸ್ಟಿಕ್ ಇಳಿದ್ದು ಅಲ್ಲಿಂದ ನಾಗಸಂದ್ರ ಕಡೆ ಹೋಗೋ ಮೆಟ್ರೋ ಹತ್ತಬೇಕು. ಸರಿ, ಹಿಂಗ್ಬೇಕಂತ ಆಸೆ ಆಯ್ತಾ? ಆಗಲ್ಲ, ಇವಾಗ ಕೆಲಸ ಮಾಡೋಣ. ಫೇಮಸ್ ಐಸ್ ಕ್ರೀಮ್ ಇದೆ, ಐಸ್ ಕ್ರೀಮ್ ಪಾರ್ಲರ್ ಮಲ್ಲೇಶ್ವರಂ ಅಲ್ಲಿ, ಅಮೃತ್ ಐಸ್ ಕ್ರೀಮ್ ಅಂತ. ಅಲ್ಲಿ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು ಬರ್ತೀನಿ. ಮನೇಲಿ ಐಸ್ ಕ್ರೀಮ್ ತಿನ್ನೋಕೆ ಚೆನ್ನಾಗಿತ್ತು. ಅವಳಿಗೆ ಐಸ್ ಕ್ರೀಮ್ ಅಂದ್ರೆ ಹೊರಟು ಬಿಡ್ತಾಳೆ. ಅವಳು ಐಸ್ ಕ್ರೀಮ್ ಬಾರಿ ಬಾರಿ ಇಷ್ಟ ಅವಳಿಗೆ. ಅಲ್ಲಪ್ಪ, ಊಟ ಬೇಕಾ ನಿಂಗೆ? ಊಟ ಅಂದ್ರೆ ಸೇರ್ತದೆ, ಕೂಳು ಮಾತ್ರ ಸೇರಲ್ಲ. ಊಟ ಯಾವಾಗ ಮಾಡಿಸ್ತೀನಿ ಅಂದ್ರೆ ಓಡೋದೆ, ಸಿಗಲ್ದಂಗ್ ಓಡೋಗ್ತಾಳ. ಸೊ ಅದೇ ಐಸ್ ಕ್ರೀಮು ಚಾಕ್ಲೇಟ್ ಅಂದ್ರೆ ಎಲ್ಲಿದ್ರು ಓಡ್ ಬರ್ತಾಳ. ಅದಿಷ್ಟು ಅದಿಷ್ಟು ಊಟ ಮಾಡ್ತೀಯ? ಊಟ ಕೊಡ್ಸ್ಲ? ಐಸ್ ಕ್ರೀಮ್ ಕೊಡ್ಸ್ಲ? ಐಸ್ ಕ್ರೀಮ್ ಒಂದ್ಸಲಿ ಕೊರೋನಾ ಎಲ್ಲ ಕಡಿಮೆ ಆದ್ಮೇಲೆ ಮೆಟ್ರೋದಲ್ಲಿ ಹೋಗ್ಬೇಕಲ್ಲ ಕೃಷ್ಣ ಕರ್ಕೊಂಡು. ನಾವು ಅದಿಷ್ಟು ಕರ್ಕೊಂಡು ನಾವು ಮೆಟ್ರೋದಲ್ಲಿ ಹೋಗ್ಲೇ ಇಲ್ಲ. ಏನಾಯ್ತು, ಲಾಕ್ಡೌನು, ಮೆಟ್ರೋ ನಿಲ್ಸಿದ್ರು, ಕೊರೋನಾ ಎಲ್ಲ ಮುಗಿಲಿ. ಒಂದ್ಸಲಿ ಅದಿಷ್ಟು ಕರ್ಕೊಂಡು ಮೆಟ್ರೋದಲ್ಲಿ ಹೋಗ್ಬೇಕು. ಮಲ್ಲೇಶ್ವರಂಗೆ ಹೋಗಕ್ ಭಾರಿ ಮಜಾ, ಯಾಕಂದ್ರೆ ಅಲ್ಲೇ ಮಂತ್ರಿ ಸ್ಕ್ವೇರ್ ಶಾಪ್ ಇದೆ. ಅಲ್ಲಿ ಇಳಿದ್ರೆ ಆರಾಮು ಮಲ್ಲೇಶ್ವರಂ ಒಂದ್ ರೌಂಡ್ ಹಾಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡ್ ಬರ್ಬೋದು. ನನಗೆ ಭಾರಿ ಇಷ್ಟ ಮೆಟ್ರೋದಲ್ಲಿ ಓಡಾಡ್ಲಿಕ್ಕೆ. ನೋಡೋಣ, ಯಾವಾಗ ಹೋಗೋದು ಗೊತ್ತಿಲ್ಲ, ಹೋಗೋಣ. ಮಳೆ ಒಂದ್ ಸ್ವಲ್ಪ ಕಡಿಮೆ ಆಯ್ತು, ಇಲ್ಲತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಅಲ್ಲೆಲ್ಲ ಏನಂದ್ರೆ ಎಲ್ಲ ರೋಡ್ ಸೈಡ್ ಎಲ್ಲ ಏನು ಶಾಪಿಂಗ್ ಅಲ್ವಾ, ಹಂಗಾಗಿ ಇಷ್ಟೋರ್ ಮಳೆ ಬಂದಾಗ ಪಾಪ ಅವ್ರು ಎಲ್ಲ ತಾನೆ ಇಟ್ಕೊಂತಾರೆ, ಎಲ್ಲ ತೆಗ್ದಿಟ್ಟಿರ್ತಾರೆ. ಮತ್ತೆ ಒದ್ದೆ ಆಗಿರುತ್ತೆ ರೋಡ್ ಎಲ್ಲ. ಸೊ ಮತ್ತವ್ರಿಗೆ ಜೋಡಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಹಂಗಾಗಿ ಡೌಟ್ ಇವತ್ತು ಶಾಪಿಂಗ್ ಶಾಪಿಂಗ್ ಅಂತಲ್ಲ ರೌಂಡ್ಸ್ ಡೌಟ್. ಕ್ರಿಶ್, ನೋ ಸ್ಟಾಕ್. ಅದು ಏನದು, ಫುಡ್ ಲವರ್ಸ್? ಫುಡ್ ಲವರ್ಸ್ ಟಿವಿ ಲಾಸ್ಟ್ ವೀಕ್ ಬಂದಿತ್ತು ಅಮೃತ್ ಐಸ್ ಕ್ರೀಮ್ ಅಂತೇಳಿ ಕೇಳಿದ್ರೆ ನೋ ಸ್ಟಾಕ್ ಅಂತ. ನಾಳೆ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ಬೋರ್ಡ್ ನೋ ಸ್ಟಾಕ್ ಅಂತ. ಮತ್ತ ಅವರು ಹೇಳಿದ್ರು ಒಳಗಡೆಯಿಂದ ಬಂದು ಸ್ಟಾಕ್ ಇಲ್ಲ, ನಾಳೆ ಬನ್ನಿ. ಏನ್ ಗ್ರಾಚ ಅನ್ನೋ ಗೊತ್ತಿಲ್ಲ, ಇವತ್ತು ಲಕ್ಕೇ ಇಲ್ಲ ನಮ್ದು. ಮಲ್ಲೇಶ್ವರಂ ಬಂದ್ರೆ ಮಳೆ ತೋರ್ಸೋಕೋಣ.
ಮಳೆ ನೋಡಿ ಹೋಗ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಅಮೃತ ಐಸ್ ಕ್ರೀಮ್ ಅಂತ ಹೋದ್ರೆ ಅಲ್ಲಿ ನೋ ಸ್ಟಾಕ್ ಅಂತೆ. ಅದಕ್ಕೆ ಕ್ರಿಶ್ ಏನ್ ಮಾಡೋದು ಅಂತ ಹುಡುಕ್ತಾ ಇದಾರೆ ಎಲ್ಲಿ ಹೋಗೋಣ ಅಂತ ಹೇಳಿ ಗಾಡಿ ಸೈಡಿಗೆ ಹಾಕೊಂಡು ಹುಡುಕ್ತಾ ಇದಾರೆ. ಓಕೆ ನೋಡೋಣ ಮುಂದೆ ಎಲ್ಲಿಗೆ ಹೋಗೋದು, ಹೋಗ್ತಾ ಹೋಗ್ತಾ ತೋರಿಸ್ತೀವಿ ನಿಮ್ಗೂ. ಶ್ರೀ ವಿದ್ಯಾ ಮಂದಿರ ಶಿಕ್ಷಣ ಸಂಸ್ಥೆ ಮುಂದೆ ನಿಂತಿದೀವಿ ನೋಡೋಣ. ಎಸ್ ಫೈನಲಿ ಕಾಣ್ತಲ್ಲ ನೋಡಿ, ರಾಘವೇಂದ್ರ ಸ್ಟೋರ್ಸ್ ಅಂತ ಅಷ್ಟಿದೆ ಅಲ್ಲ ಕಾಣ್ತಲ್ಲ. ಫೈನಲಿ ಎಲ್ಲಿ ಬಂದಿದ್ದೀವಿ ಪುಟ್ಟ ನಾವು ಇವಾಗ ಎಲ್ಲಿ ಬಂದಿದ್ದೀವಿ ಮಮ್ಮಮ್ಮ ಮಾಡ್ಲಿಕ್ಕೆ ಹೇಳು ಮಮ್ಮಮ್ಮ. ಓಕೆ ಕ್ರಿಶ್ ಏನ್ ತಂದಿದ್ದಾರೆ, ಇಡ್ಲಿ ವಡೆ ತಂದಿದ್ದಾರೆ. ಕೂರಕ್ ಜಾಗ ಎಲ್ಲ ಮಳೆ ಬೇರೆ ಬರ್ತಿದೆ. ಪುಟಾಣಿ ಸ್ಟೋರ್ ಅಲ್ವಾ ನಡುವ. ರಾಘವೇಂದ್ರ ಸ್ಟೋರ್ಸ್ ಅಲ್ಲಿ ಇಡ್ಲಿ ವಡೆ ಕೇಸರಿ ಬಾತ್ ಗೋಧಿ ಬಜ್ಜೆ ಎಲ್ಲ ತಿಂದು ಹೋಗ್ತಾ ಇದೀವಿ ಕಾರ್ ಹತ್ಲಿಕ್ಕೆ. ಪುಣ್ಯಕ್ಕೆ ಮಳೆ ಪೂರ್ತಿ ನಿಂತಿದೆ ಅಲ್ಲ, ನೋಡೋಣ ಒಮ್ಮೆ. ಓಕೆ ನೋಡೋಣ. ಓಕೆ ಮಲ್ಲೇಶ್ವರಂ 8 ಕ್ರಾಸ್ ಬಂದ್ವಿ, ಬಟ್ ನಾವು ಕೆಳಗೆ ಇಳಿತಾ ಇಲ್ಲ ಯಾಕಂದ್ರೆ ಮಳೆ ಇನ್ನು ಸಣ್ಣ ಹನಿತಾ ಇದೆ. ನಾವು ಅದಿಷ್ಟನ್ನ ಇಟ್ಕೊಂಡು ಕೆಳಗಡೆ ಇಳಿಲಿಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ನಿಮ್ಗೆ ಹಾಗೆ ತೋರಿಸ್ತಾ ಇದ್ದೀನಿ. ಇನ್ನೊಂದ್ಸಲಿ ಬಂದು ಮಲ್ಲೇಶ್ವರಮಲ್ಲಿ ಏನೇನು ಸಿಗತ್ತೆ, ಎಲ್ಲ ಶಾಪಿಂಗ್ ಏನೇನು ಮಾಡ್ಬೋದು ಅನ್ನೋದನ್ನ ತೋರಿಸ್ತೀನಿ. ಏನು ಒಂದು 2 ನಿಮಿಷ 5 ನಿಮಿಷದೊಳಗೆ ವಾಕಬಲ್ಲ. ಐಸ್ ಕ್ರೀಮ್ ಯಾರಿಗೆ ಇವಾಗ ಅಮ್ಮಗೆ? ಅಮ್ಮಗಿಲ್ವಾ ಐಸ್ ಕ್ರೀಮ್? ಪಪ್ಪಗೆ ಅದಿಷ್ಟಿಗೆ ಅಷ್ಟೇನ ಐಸ್ ಕ್ರೀಮ್? ಮಲ್ಲೇಶ್ವರಮಲ್ಲಿ ಎಲ್ಲೂ ಇಳಿಲಿಲ್ಲ. ಆಕ್ಚುಲಿ ಮಳೆ ಬಂದಿತ್ತಲ್ಲ, ರೋಡ್ ಒದ್ದೆ ಆಗಿತ್ತು, ಪಾರ್ಕಿಂಗ್ ಬೇರೆ ಸಿಗ್ಲಿಲ್ಲ, ಸೊ ಎಲ್ಲೂ ಇಳಿಲಿಲ್ಲ. ರಿಟರ್ನ್ ಮನೆಗೆ ಹೊರಟ್ವಿ. ಅಲ್ಲೇ ಐಸ್ ಕ್ರೀಮ್ ತಿಂದಿಲ್ವಲ್ಲ, ಹಂಗಾಗಿ ಇಲ್ಲಿ ಬಸವೇಶ್ವರ ನಗರ್ ನ್ಯಾಚುರಲ್ಸ್ ಐಸ್ ಕ್ರೀಮ್ ಕರ್ಕೊಂಬಂದ್ರು ಕ್ರಿಶ್. ಸೊ ಇಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ನಮ್ಮ ಮನೆಗೆ ಹೋಗೋದು. ಏ ಮಾಡೋದು ಇಷ್ಟ. ಯಾವ ಐಸ್ ಕ್ರೀಮ್ ಬೇಕಪ್ಪ ನಿಂಗೆ? ಯಾವುದು ಯಾವುದು ಯಾವ್ದು ನೋಡು ಅಲ್ಲಿ ಇದೆ. ಓಕೆ ಮಲೈ ಒಂದು ಮತ್ತೆ ಯಾವ್ದು ಕಾಫಿ ವಾಲ್. ಅದಿಷ್ಟು ಏನ್ ತಿಂತಿದ್ದಾಳೆ ಇಲ್ಲಿ? ಏನದು ಏನ್ ತಿಂತಿದ್ದಾಳೆ? ಐಸ್ ಕ್ರೀಮ್. ಆಮೇಲೆ ಐಸ್ ಕ್ರೀಮ್ ತಿಂದಾಯ್ತು. ಐಸ್ ಕ್ರೀಮ್ ಹೆಂಗಿತ್ತಪ್ಪೆ? ಸೂಪರ್ ಇತ್ತ? ನೋ ವಾಕೆ. ನಾನು ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಈ ವಿಡಿಯೋ ಇಷ್ಟ ಆದವರೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. 60% ಅಷ್ಟು ಜನ ಸಬ್ಸ್ಕ್ರೈಬ್ ಆಗಲ್ದಿದ್ದವರೆ ನೋಡ್ತಾ ಇದ್ದಾರೆ. ಸೊ ಇದು ನಿಮಗೆ ಫ್ರೀ ಆಫ್ ಸಬ್ಸ್ಕ್ರಿಪ್ಷನ್ ಇರುತ್ತೆ, ಯಾವುದೇ ರೀತಿ ಚಾರ್ಜಸ್ ಕಟ್ ಆಗಲ್ಲ. ಮತ್ತೆ ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಆಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.